ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬರದ ದೀಪಕ್ ಆರ್ ಸಾಗರ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಮೈತ್ರಿಯವರು ಇದ್ದಾರೆ. ಆರೋಗ್ಯದ ಬಗ್ಗೆ ಇವತ್ತು ಹಲವಾರು ಮಾಹಿತಿಯನ್ನು ಅವರು ನಮ್ಮ ಜೊತೆಗೆ ನೀಡ್ತಾ ಇದ್ದಾರೆ. ಮೇಡಮ್, ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಿಮಗೆ ಹಾರ್ದಿಕವಾಗಿ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಅನ್ನ, ನೀರು, ಗಾಳಿ ಇದು ಬಹಳ ಮುಖ್ಯ. ಅದರ ಜೊತೆಗೆ ಆರೋಗ್ಯವೂ ಕೂಡ ಭಾಳ ಮುಖ್ಯ. ಆರೋಗ್ಯ ಇದ್ದರೆ ಆ ಮನುಷ್ಯನಿಗೆ ಒಂದು ಬೆಲೆ, ಉತ್ತಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಅಗತ್ಯತೆ ಇದೆ. ಯಾಕೆಂದರೆ ಕೋಟಿಗಟ್ಟಲೆ ಹಣ ಇರ್ಬೋದು, ಕೋಟಿಗಟ್ಟಲೆ ಜಮೀನು ಇರ್ಬೋದು, ಆದರೆ ಆತನಿಗೆ ಒಂದೇ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಏರುಪೇರು ಆದರೆ ಅದು ತೃಣಕ್ಕೆ ಸಮಾನ ಅಂತ ಹೇಳ್ಬೋದು. ಇವತ್ತು ನೀವು ವೈದ್ಯರಿದ್ದೀರಿ, ಅದರಲ್ಲೂ ಕೂಡ ಹೋಮಿಯೋಪತಿ ವೈದ್ಯರಿದ್ದೀರಿ. ಮೊದಲಿಗೆ ಮೇಡಮ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಹೋಮಿಯೋಪತಿ ಚಿಕಿತ್ಸೆಯ ಬಗ್ಗೆ, ಈ ಪದ್ಧತಿಯ ಬಗ್ಗೆ ಒಂದಿಷ್ಟು ನಮಗೆ ಮಾಹಿತಿಯನ್ನು ಕೊಡಿ. ಬೇಸಿಕಲಿ ನೋಡಿ, ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಬಂದಿದ್ದು ಜರ್ಮನಿ ಅನ್ನೋ ಒಂದು ದೇಶದಿಂದ. ಇದರ ಫೌಂಡರ್ ಅಂತ ಹೇಳಿ ಮಾಸ್ಟರ್ ಸ್ಯಾಮ್ಯುಲ್ ಹ್ಯಾನ್ಮನ್ ಅಂತ ಹೇಳ್ತೀವಿ. ಆಕ್ಚುಲಿ ಏನಂತ ಹೇಳಿದ್ರೆ, ಡಾಕ್ಟರ್ ಸ್ಯಾಮ್ಯುಲ್ ಹ್ಯಾನ್ಮನ್ ಅವರು ಆಲೋಪತಿ ಡಾಕ್ಟರ್ ಆಗಿದ್ರು. ಸೊ ಇವರು ಫಸ್ಟ್ ಆಲೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈ ಸಿಸ್ಟಮ್ ಸುಮಾರು ಒಂದು 300-350 ಇಯರ್ಸ್ ಓಲ್ಡ್ ಅಂತ ಹೇಳ್ಬೋದು, ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ನ. ಸೊ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅವರು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ರು, ಆಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಮೆಡಿಸಿನ್ಸ್ ಕೊಡ್ಬೇಕಾದ್ರೆ ಅಥವಾ ಸರ್ಜರಿ ಮಾಡುವಾಗ ಗ್ರಾಜುವಲ್ ಆಗಿ ಅವರು ಈ ಸಿಸ್ಟಮ್ ಏನಕ್ಕೆ ಡಿಸ್ಕವರ್ ಮಾಡಿದ್ರು ಅಂತ ಹೇಳಿದ್ರೆ, ಎಷ್ಟೊಂದು ಡ್ರಾಬ್ಯಾಕ್ಸ್ ಅಂತ ಕಾಣಿಸ್ತಾ ಇತ್ತು ಇಂಗ್ಲಿಷ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ. ಸೊ ಎಷ್ಟೊಂದು ಆಂಟಿಬಯೋಟಿಕ್ಸ್ ಯೂಸ್ ಮಾಡೋದಿರ್ಬೋದು, ಸೊ ಬೇರೆ ಬೇರೆ ಥರ ಆಂಟಿವೈರಲ್ ಡ್ರಗ್ಸ್ಗಳನ್ನ ಯೂಸ್ ಮಾಡೋದಿರ್ಬೋದು, ಅದೆಲ್ಲ ಏನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಆಂಟಿ ಅಂತ ಹೇಳಿದ್ರೆ ಆಪೋಸಿಟ್ ಅಂತ. ಸೊ ಆ ಮೆಡಿಸಿನ್ ಒಂದು ಕಾಯಿಲೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಮ್ಮಿಡಿಯೇಟ್ ಆಗಿ ಅದರ ಆಕ್ಷನ್ನ, ಅದರ ನೆಗೆಟಿವ್ ಆಕ್ಷನ್ನ ಇನ್ಹಿಬಿಟ್ ಮಾಡೋದು ಅಂತ, ತಡೆಯೋದು ಅಂತ ಅರ್ಥ. ಅಂದರೆ ಕಂಪ್ಲೀಟ್ ಆಗಿ ಒಂದು ಕಾಯಿಲೆಗೆ ಕ್ಯೂರ್ ಅಂತ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಏನಂತ ಮಾಡಿದ್ರು ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸ್ ಮತ್ತು ಮಿನರಲ್ ಎಕ್ಸ್ಟ್ರಾಕ್ಟ್ಸ್ ಅಂದರೆ ಗಿಡಮೂಲಿಕೆಗಳು ಮತ್ತು ಬೇರೆ ಥರ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಾಲಿಕ್ ಎಕ್ಸ್ಟ್ರಾಕ್ಟ್ಸ್ ಮೆಡಿಸಿನ್ಸ್ ಎಲ್ಲ ಪೊಟೆಂಟೈಸೇಷನ್ ಮಾಡಿ, ಸೊ ಅದನ್ನು ಫರ್ಮೆಂಟೆಡ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಈ ಥರ ಅವರು ಒಂದು ನಂಬರ್ ಆಫ್ ಡ್ರಗ್ಸ್ನ, ಹೋಮಿಯೋಪತಿಕ್ ರೆಮಿಡೀಸ್ನ ಖಂಡಿತ ಬರ್ತಾ ಇದ್ರು. ಹೋಮಿಯೋಪತಿಕ್ ಮೆಡಿಸಿನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಗಿಡಮೂಲಿಕೆ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಗಿರೋದ್ರಿಂದ, ಈಗ ಡ್ರಗ್ನ ಒಂದು ಪ್ರಾಣಿ ಮೇಲೆ ಟ್ರಯಲ್ ಮಾಡ್ತಾರೆ. ಒಂದು ಡ್ರಗ್ನ ಕಂಪ್ಲೀಟ್ ಆಗಿ ಮಾರ್ಕೆಟ್ಗೆ ತರೋದಕ್ಕೆ ಮುಂಚೆ, ಫಾರ್ಮಸ್ಯೂಟಿಕಲ್ಗೆ ತರೋದಕ್ಕೆ ಮುಂಚೆ. ಸೊ ಇಲ್ಲಿ ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಒಂದು ಸ್ಕೋಪ್ ಏನು ಅಂತ ಹೇಳಿದ್ರೆ, ಈ ಮೆಡಿಸಿನ್ಸನ್ನೆಲ್ಲ ಫಸ್ಟು ಹ್ಯೂಮನ್ ಬೀಯಿಂಗ್ಸ್ ಮೇಲೇ ಪ್ರೂವ್ ಮಾಡೋದು. ಫಸ್ಟ್ ಏನು ಮಾಡ್ತಿದ್ರು, ಡಾಕ್ಟರ್ ಸ್ಯಾಮ್ಯುಲ್ ಹ್ಯಾನ್ಮನ್ ಅವರು ತಮ್ಮ ಮೇಲೆ ತಾವೇ ಮೆಡಿಸಿನ್ನ ಪ್ರೂವ್ ಮಾಡ್ಕೋತಾ ಇದ್ರು. ಆಮೇಲೆ ಒಂದು ಹೆಲ್ದಿ ಇಂಡಿವಿಜುವಲ್ ಅಂದರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಮೇಲೆ ಈ ಮೆಡಿಸಿನನ್ನು ಪ್ರೂವ್ ಮಾಡ್ತಿದ್ರು. ಸಪೋಸ್ ಈಗ ಟೈಫಾಯ್ಡ್ಗೆ ಕೆಲವೊಂದು ರೋಗ ಲಕ್ಷಣಗಳಿರುತ್ತೆ, ಕೂದಲುದುರುತ್ತೆ, ಜ್ವರ ಬರುತ್ತೆ, ಕಣ್ಣೆಲ್ಲ ತುಂಬ ಹಳದಿ ಆಗುತ್ತೆ, ತುಂಬಾನೇ ಪೇಲ್ ಆಗ್ಬಿಡ್ತಾನೆ ಪೇಷಂಟು, ಗ್ರಾಜುವಲ್ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ, ಬೇರೆ ಥರ ಲೈಕ್ ಡಿಹೈಡ್ರೇಷನ್ ಎಲ್ಲ ಆಗುತ್ತೆ, ಈ ಥರದ್ದೆಲ್ಲ. ಸೊ ಈಗ ಒಂದು ಟೈಫಾಯ್ಡ್ಗೆ ಹೋಮಿಯೋಪತಿಯಲ್ಲಿ ಒಂದು ಗಿಡಮೂಲಿಕೆ ಮೆಡಿಸಿನ್ ಇದೆ ಅಂತಂದರೆ, ಅದನ್ನ ಫಸ್ಟ್ ಅವರು ಒಬ್ಬ ಹೆಲ್ದಿ ಹ್ಯೂಮನ್ ಬೀಯಿಂಗ್ ಅಂದರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಮೇಲೆ ಪ್ರೂವ್ ಮಾಡ್ಕೋತಾ ಇದ್ರು. ಅಂದರೆ ಆ ಮೆಡಿಸಿನ್ ಅವ್ನು ತಗೋತಾ ಇದ್ದ. ಸೊ ಅವಾಗ ಆರೋಗ್ಯವಂತ ವ್ಯಕ್ತಿಗೆ ಈ ಗಿಡಮೂಲಿಕೆ ಮೆಡಿಸಿನ್ಸ್ ತಗೊಂಡಾಗ ಟೈಫಾಯ್ಡ್ ಪೇಷೆಂಟಲ್ಲಿ ಯಾವ್ಯಾವ ಲಕ್ಷಣಗಳು ಕಾಣಿಸ್ತಿತ್ತೋ ಈ ಆರೋಗ್ಯವಂತ ಮನುಷ್ಯನಲ್ಲಿ ಅದೇ ಲಕ್ಷಣಗಳು ಕಾಣಿಸ್ತಿತ್ತು. ಅಂದರೆ ಅವಾಗಿನ್ನು ಟೈಫಾಯ್ಡ್ ಬಂದಿಲ್ಲ, ಬಟ್ ಈ ಮೆಡಿಸಿನ್ಸ್ ತಗೊಂಡಾಗ ಆ ಲಕ್ಷಣಗಳು ಶುರುವಾಯಿತು. ಸೊ ಆಗ ಡಾಕ್ಟರ್ ಸ್ಯಾಮ್ಯುಲ್ ಹ್ಯಾನ್ಮನ್ ಅವ್ರು ಏನು ಡಿಸ್ಕವರ್ ಮಾಡಿದ್ರು ಅಂತಂದರೆ, ಒಬ್ಬ ಹೆಲ್ದಿ ಹ್ಯೂಮನ್ ಬೀಯಿಂಗಲ್ಲಿ ಈ ಲಕ್ಷಣಗಳು ಬರ್ತಾ ಇದೆ ಅಂತಂದರೆ, ಇದೇ ಮೆಡಿಸಿನನ್ನು ಒಬ್ಬ ಟೈಫಾಯ್ಡ್ ಪೇಷೆಂಟ್ಗೆ ಕೊಡಬೇಕು ಅಂತ. ಅಂದರೆ ಇಲ್ಲಿ ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಹೇಳೋದು ಲೈಕ್ ಕ್ಯೂರ್ಸ್ ಲೈಕ್ ಅಂತ. ಯಾವ ಸಿಂಪ್ಟಮ್ಸ್ ಇದೆಯೋ ಅದೇ ಸಿಂಪ್ಟಮ್ಸ್ ಸ್ವಲ್ಪ ಜಾಸ್ತಿ ಮಾಡಿ ಅದನ್ನ ಗ್ರಾಜುವಲಿ ಕಡಿಮೆ ಮಾಡೋ ಥರ ಮೆಡಿಸಿನ್ಸ್ಗಳನ್ನ ನಾವು ಕೊಡೋದು. ಕಂಪ್ಲೀಟ್ ಆಗಿ ಸಡನ್ ಆಗಿ ಜ್ವರ ಸ್ಟಾಪ್ ಆಗಬೇಕು ಅಥವಾ ಸಡನ್ ಆಗಿ ಡಿಹೈಡ್ರೇಷನ್ ಸ್ಟಾಪ್ ಆಗಬೇಕು ಈ ಥರ ಇರಲ್ಲ. ಇದೊಂದು ಗ್ರಾಜುವಲ್ ಪ್ರಾಸೆಸ್. ಅಂದರೆ ಅಕ್ಯೂಟ್ ಕೇಸಸಲ್ಲಿ ನಮ್ಮ ಮೆಡಿಸಿನ್ಸನ್ನ ನಾವು ಎಷ್ಟು ಯೂಸ್ ಮಾಡ್ತೀವೋ, ಎಷ್ಟು ಬೆನಿಫಿಟ್ ಇರುತ್ತೋ ಅದಕ್ಕಿಂತ ಹೆಚ್ಚು ಬೆನಿಫಿಟ್ಸ್ ಕ್ರಾನಿಕ್ ಕೇಸಸಲ್ಲಿ ಇರುತ್ತೆ. ಕ್ರಾನಿಕ್ ಕೇಸಸ್ ಅಂದರೆ ದೀರ್ಘಕಾಲದ ತೊಂದರೆಗಳು. ಸೊ ಇದನ್ನ ಆಗ ಜರ್ಮನಿಯಲ್ಲಿ ಶುರು ಮಾಡಿದ. ಅಂದರೆ ಒಂದು ಸರಿ ಜರ್ಮನಿಯಲ್ಲಿ ಈ ಸಿಸ್ಟಮ್ ಆಫ್ ಮೆಡಿಸಿನ್ ಡಿಸ್ಕವರ್ ಆಯಿತು ಅಂತ ಅಂದಾಗ, ಗ್ರಾಜುವಲಿ ಬೇರೆ ಬೇರೆ ಯುರೋಪಿಯನ್ ಕಂಟ್ರೀಸಲ್ಲಿ ಇದು ಗ್ರಾಜುವಲಿ ಸ್ಪ್ರೆಡ್ ಆಗ್ತಾ ಹೋಯಿತು. ಅದರ ತಕ್ಕಂತೆ ಇದು ಆಲ್ಮೋಸ್ಟ್ ಒಂದು ಸಿಮಿಲಾರಿಟಿ ಆಯುರ್ವೇದಕ್ಕೆ ಇರೋದ್ರಿಂದ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ಗೆ ಬಂದು ಜಾಯಿನ್ ಆಗಿದೆ.
ಈಗ ಹೋಮಿಯೋಪತಿ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲೇ ಒಂದಾಗಿದೆ, ಆಯುಷ್ ವಿಭಾಗದ ಒಂದು ಭಾಗ ಇದು. ಸೊ ಆಯುಷ್ ಅಲ್ಲಿ ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಯೋಗ, ನ್ಯಾಚುರೋಪತಿ, ಸೊ ಇಷ್ಟು ಸಿಸ್ಟಮ್ ಆಫ್ ಮೆಡಿಸಿನ್ ಒಟ್ಟಿಗೆ ಸೇರಿ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ನಮ್ಮ ದೇಶದಲ್ಲಿ ಕರೆಯೋದಿದ್ದನ್ನ. ಸೊ ಹೋಮಿಯೋಪತಿ ನಮ್ಮ ದೇಶದಲ್ಲಿ ಸೆಂಟ್ರಲ್ ಕೌನ್ಸಿಲ್ ಆಫ್ ಹೋಮಿಯೋಪತಿ ಅಂತ ಇದೆ, ಒಂದು ರೆಕಗ್ನೈಸ್ಡ್ ಸೆಕ್ಟರ್, ಸೆಂಟ್ರಲ್ ಸೆಕ್ಟರ್ ಇದು. ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿ ಅಂತ ಇದೆ ಕ್ಯಾಲ್ಕಟಾದಲ್ಲಿ. ಸೊ ಈ ಥರ ಹಲವಾರು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಬೇರೆ ಬೇರೆ ರಾಜ್ಯದಲ್ಲಿದೆ. ಸೆಂಟ್ರಲ್ ಗೌರ್ಮೆಂಟಿಂದ ಅಟ್ಲೀಸ್ಟ್ ಒಂದು 20-30 ಇಯರ್ಸ್ ಇಂದ ಆಯುಷ್ ಡಿಪಾರ್ಟ್ಮೆಂಟ್ಗೆ ಹೆಚ್ಚಾಗಿ ಪ್ರೋತ್ಸಾಹನೆ ಕೊಡ್ತಾ ಇದ್ದಾರೆ. ಹೆಚ್ಚಾಗಿ ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಮೆಟ್ರೋಪಾಲಿಟನ್ ಮತ್ತೆ ಕಾಸ್ಮೋಪಾಲಿಟನ್ ಸಿಟೀಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಅರಿವಿದೆ, ಜನಗಳಿಗೆ ಅವೇರ್ನೆಸ್ ಇದೆ. ಇನ್ನು ರೂರಲ್ ಏರಿಯಾಸ್ ಅಲ್ಲಿ ಅಷ್ಟಾಗಿ ಸಿಸ್ಟಮ್ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ. ಇವರಿಗೆ ನಮ್ಮ ಒಂದು ಜೀವನ ಶೈಲಿ, ಹೋಮಿಯೋಪತಿ ಒಂದು ಚಿಕಿತ್ಸಾ ಪದ್ಧತಿ ಬಗ್ಗೆ ನಮಗೆ ವಿವರವಾಗಿ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ.